ಸಿರಿ ಸವಿಗ ಸೂರ್ಯದೇವನ ಅಡಿಯಲ್ಲ ಅದು ಇವತ್ತಿನಿಂದ ಗೆಲುವಿನ ಹಳ್ಳಿ ಎವರ್ ಗ್ರೀನ್ ಸ್ಟಾರ್ ಡಾಕ್ಟರ್ ಎಂ ಲೀಲಾವತಿ ಅಮ್ಮವರೇ ನಿಲ್ಲು ಸಿರಿ ಸವಿಗಾನ ಹಳೆ ಸಿನಿಮಾಗಳನ್ನ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದಾಗ ನೋಡ್ಬಿಟ್ರೆ ಲೀಲಾವತಿ ಅವ್ರನ್ನ ಅವಳ ಮುಂದೆ ಯಾವ ಬ್ಯೂಟಿನೂ ಇಲ್ಲ ಬ್ಯೂಟಿನೂ ಇಲ್ಲ ಯಾರೇ ಇಲ್ಲ ಎದೆ ಜಲ್ಲೆ ಮೇ ಹೂವಿನ ಬಾಣ ನಿನ್ನ ಮುಖದ ಮೇಲಿರುವಂತ ಕಳೆ ಅಕ್ಕ ಬ್ಯೂಟಿಫುಲ್ ಕಳೆ ತೂಗಿ ಹಾಕಿ ದಪ್ಪಳ ತೆಗೆಯುವಂತ ಈ ಕಾಲದಲ್ಲಿ ತಾನು ಹೊಟ್ಟೆ ಬಟ್ಟೆ ಕಟ್ಟಿ ಪಾತ್ರ ಮಾಡಿ ಜೀವನ ಸಾಗಿಸೋದ್ರ ಜೊತೆಗೆ ಈ ಸೋನಿಗೆಗಿನ ಹಳ್ಳಿಯ ಅಲ್ಲೇ ಒಂದು ಆಸ್ಪತ್ರೆಯನ್ನ ಕಟ್ಟಿ ನಿಮ್ಮೆಲ್ಲರಿಗೂ ಅನುಕೂಲವಾಗಿ ಅಂತ ಮಾಡ್ಕೊಟ್ಟಿದ್ದಾರಲ್ಲ ನನ್ನ ಅಕ್ಕ ನೀವು ಶಿಫ್ಟ್ ಮಾಡಿ ಪಿಎಚ್ಡಿ ಮಾಡಿ ಅಂತ ಏನು ಹೇಳಿದ್ರೆ ಅದು ಖಂಡಿತವಾಗೂ ಮಾಡ್ತೀವಿ ಅಷ್ಟೇ ಅಲ್ಲ ಇದಕ್ಕೆ ಡಾಕ್ಟರ್ ನರ್ಸ್ ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಗಳನ್ನ ನಾನು ಖಂಡಿತವಾಗೂ मनसलू ना हल्ले हुटदे हल्ली जनते कष्ट सुखग्न अर्थमकु प्रेम के जन अनुकूल आगे अंत शाश्वत आस्पत्र नम नगर सभी के विशेषवा नम तूक आस्पत्र प्राइमरी हेल्थ सेंटर सर वो आस्पत्र जगह के तुम नाम नेमक नमल कल प्रार्थने जीव नम जीव नम दैव कणु इवन ಬೆಳ್ಳಿ ಪರದೆಯಲ್ಲಿ ಮಿಂಚಿದ ಹೆಸರಾಂತ ನಾಯಕ ನಟಿ ನೂರಾರು ಚಿತ್ರದಲ್ಲಿ ವಿವಿಧ ಪಾತ್ರಗಳನ್ನು ಅಭಿನಯಿಸಿದ ಕನ್ನಡದ ಮೇರುನಟಿ ಡಾಕ್ಟರ್ ಎಂ ಲೀಲಾವತಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿ ಅಪಾರ ಕೀರ್ತಿ ಪಡೆದಿರುವ ಡಾಕ್ಟರ್ ಎಂ ಲೀಲಾವತಿ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಸದಾ ಮುಂದು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಸಮಾಜದ ಬಗ್ಗೆ ಕಾಳಜಿ ಹೊಂದಿರುವ ನಟಿ ಲೀಲಾವತಿ ತಾನು ನೆಲೆಸಿರುವ ಗ್ರಾಮದ ಸುತ್ತಮುತ್ತಲಿನ ಬಡವರಿಗೆ ಅನುಕೂಲವಾಗುವ ಕೆಲಸ ಮಾಡಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವ ಬಸವರಾಜ ಬೊಮ್ಮಾಯಿಯವರ ಕೈಯಿಂದ ಲೋಕಾರ್ಪಣೆ ಮಾಡಿಸುವ ರಾಜ್ಯದ ಜನರ ಹೃದಯ ಮಾನಸದಲ್ಲಿ ಅಜರಾಮರವಾಗಿರುವಂತಹ ದಾಪುಗಾಲಕ್ಕಿದ್ದಾರೆ ಅಂತಹ ಸಾರ್ಥಕತೆಯ ಕೆಲಸ ಯಾವುದು ಅದು ಯಾವ ಕೆಲಸ ಅಂತೀರಾ ಹೇಳ್ತೀವಿ ಕೇಳಿ ಗ್ರಾಮೀಣ ಭಾಗದ ಜನರಿಗಾಗಿ ಅವರ ಆರೋಗ್ಯದ ಕಾಳಜಿಗಾಗಿ ಬಡವರಿಗಾಗಿಯೇ ಸುಸಜ್ಜಿತವಾದ ಆಸ್ಪತ್ರೆಯನ್ನ ಹಿರಿಯ ನಟಿ ಲೀಲಾವತಿಯವರು ನಿರ್ಮಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಿನ ಸೋಲದೇವನ ಹಳ್ಳಿಯ ಗ್ರಾಮದಲ್ಲಿ ಆಸ್ಪತ್ರೆಯನ್ನ ನಿರ್ಮಿಸಿದ್ದು ಚೆನ್ನೈನಲ್ಲಿರುವಂತಹ ತಮ್ಮ ಸ್ವಂತ ಜಮೀನನ್ನ ಲೀಲಾವತಿ ಹಾಗೂ ಅವರ ಪುತ್ರ ವಿನೋದ್ ರಾಜ್ರವರು ಸೇರಿ ತಮ್ಮ ದುಡಿಮೆಯಿಂದ ಖರೀದಿಸಿದ್ದ ಭೂಮಿಯನ್ನ ಮಾರಾಟ ಮಾಡಿ 1,20,00,000 ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ ಸುಮಾರು 10 ವರ್ಷಗಳ ಹಿಂದೆ ಸಣ್ಣದೊಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಎಂ ಲೀಲಾವತಿಯವರು ಇಂದು ಮತ್ತೊಂದು ಸುಸಜ್ಜಿತ ಪ್ರಾಥಮಿಕ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ ತನ್ನ ಅಮ್ಮನವರ ಆಸೆಯಂತೆ ಚೆನ್ನೈನಲ್ಲಿರುವಂತ ತಮ್ಮ ಸ್ವಂತ ಜಮೀನನ್ನ ನಟ ವಿನೋದ್ ರಾಜ್ ಮಾರಾಟ ಮಾಡಿ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂತ ಆಸ್ಪತ್ರೆಯ ಜೊತೆಗೆ ಪೀಠೋಪಕರಣ ಪ್ರಯೋಗಾಲಯ ಉಪಕರಣಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ರಮಣ ಶ್ರೀ ಹರಿ ತಂದೆ ನುಡಿವೆಹು ನಿನ್ನಯ ನಾಮ ಶಾರದೆ ಮಾತೆ ನೀ ಪತಿ ಸಹಿತ ತೋರಿಸು ನಿನ್ನಯ ಪ್ರೇಮ ಈ ಸಂದರ್ಭದಲ್ಲಿ ಮಾತನಾಡಿದ ನಟ ವಿನೋದ್ ರಾಜ್ ಗಡಿ ಪ್ರದೇಶದ ಸೋಲದೇವನಹಳ್ಳಿ ಭಾಗದ 16 ಹಳ್ಳಿಯ ಜನರ ನೆರವಿಗಾಗಿ ಆರೋಗ್ಯ ಇಲಾಖೆಯ ಸುಪರ್ದಿಗೆ ಈ ಆಸ್ಪತ್ರೆಯನ್ನ ನೀಡೋದಾಗಿ ತಿಳಿಸಿದರು ಕಲಾವಿದರ ಸಂಘದ ಪರವಾಗಿ ಗೌರವ ಸನ್ಮಾನ ಕರ್ನಾಟಕ ಕಂಡಂತ ಅಪರೂಪದ ಹೆಮ್ಮೆಯ ಹಿರಿಯ ನಟಿ ಡಾಕ್ಟರ್ ಎಂ ಲೀಲಾವತಿ ಹಾಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಭಾಮ ಹರೀಶ್ವರ ಕೂಡ ಜೊತೆಗಿದ್ದಾರೆ ಗೌರವ ಮಾಡಿ ಧನ್ಯವಾದಗಳು ಗಣ್ಯರೆಲ್ಲೂ ಕೂಡ ಆಶೀರ್ವಾದಕ್ಕಾಗಿ ವಿನಂತಿ ಮಾಡ್ಕೋತಾ ಯಾವುದೇ ಬೇಜಾರು ಇಲ್ಲದೆ ಇದ್ರೆ ಯಾವುದೇ ಬೇಜಾರು ಮಾಡ್ಕೊಳ್ಳದೆ ಪ್ರೀತಿಯಿಂದ ಬರಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಆ ಮಾತು
ಒಬ್ಬ ತಂದೆ ಕೈ ಹಿಡ್ಕೊಂಡು ಮಗನ ಕರ್ಕೊಂಡು ಹೋದಷ್ಟು ಪ್ರೀತಿ ಆಗುತ್ತೆ. ಮುಖ್ಯಮಂತ್ರಿಗಳು ಈ ತಾಯಿ ಮಗನ ಆ ಮಟ್ಟಕ್ಕೆ ತಿಳ್ಕೊಂಡ್ರಲ್ಲ, ಈ ಕುಗ್ರಾಮದಲ್ಲಿ ಇರ್ತಕ್ಕಂತ ಈ ಜನಗಳ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟರಲ್ಲ, ನಿಮ್ಮೆಲ್ಲರ ಪರವಾಗಿ ನಾನು ಅಭಿಮಾನದ ಸ್ವಾಗತನ ಮತ್ತೊಂದ್ಸರಿ ಕೋರ್ಕೋತಾ ಇದ್ದೀನಿ. ನಗರಗಳ ಅನೇಕ ಮಂದಿ ಶ್ರೀಮಂತರು ಈ ಭಾಗದಲ್ಲಿ ಜಮೀನು ಖರೀದಿಸಿ ತೋಟ ಫಾರ್ಮ್ ಹೌಸ್ಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಯಾರೊಬ್ಬರು ಕೂಡ ಆಸ್ಪತ್ರೆಯನ್ನ ನಿರ್ಮಿಸುವ ಮನಸ್ಸು ಮಾಡಿಲ್ಲ. ಸಂಪಾದಿಸಿದ ಆಸ್ತಿಯನ್ನ ಮಾರಾಟ ಮಾಡಿ ಗ್ರಾಮೀಣ ಭಾಗದ ಬಡ ಜನರ ಅನುಕೂಲಕ್ಕಾಗಿ ಆಸ್ಪತ್ರೆಯನ್ನ ನಿರ್ಮಿಸಿರುವ ಹಿರಿಯ ನಟಿ ಲೀಲಾವತಿಯವರ ಬದುಕು ಅನುಕರಣೀಯ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶ್ಲಾಘಿಸಿದ್ದಾರೆ. ಇಷ್ಟು ಜನರನ್ನ ನಾನು ನೋಡಿರಲಿಲ್ಲ. ನಮ್ಮ ಸಿ ಎಂ ಸಾಹೇಬರು ಬರ್ತಾರೆ ಅಂತ ಹೇಳಿದ್ರೆ ಅದೆಷ್ಟು ಅಭಿಮಾನ ಇಟ್ಕೊಂಡು ಇಷ್ಟು ಜನ ಬಂದಿದ್ದಾರೆ ಅಂತ ಹೆಮ್ಮೆ ಆಗುತ್ತೆ. ದೇವರು ಎಲ್ರಿಗೂ ಆಯುಷ ಆರೋಗ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಅನಿಸ್ತೀನಿ. ದೇವರು ಚೆನ್ನಾಗಿ ನಡೆಸಲಿ. ನಾನು ಬಿಡ್ತಾ ಇರೋ ಈ ಆಸ್ಪತ್ರೆನ ಸರ್ಕಾರ ಸಂಪೂರ್ಣ ನನಗೆ ಹುಂಬಸ್ಕೊಟ್ಟು ಇನ್ನೂ ನಾನು ಅದಕ್ಕೆ ಏನು ಮಾಡಬಲ್ಲೆ ಮಾಡಬಹುದು ಅಂತ ಕೊಡಿಸ್ಬೋದು ಕೊಡಿಸ್ಲಿ. ನಾನು ದೇವ್ರ ಇಚ್ಛೆ ಸಿ ಎಂ ಅವರಿಗೆ ಬಂದು ಇಷ್ಟು ಮಾಡಿದ ಅವರಿಗೆ ಆಯುಷ ಆರೋಗ್ಯ ಸಕಲ ಸೌಲಭ್ಯ. ತೂಜಿ ಹಾಕಿ ತಪ್ಪಳ ತೆಗೆಯುವಂತ ಈ ಕಾಲದಲ್ಲಿ ತಾನು ಹೊಟ್ಟೆ ಬಟ್ಟೆ ಕಟ್ಟಿ ಪಾತ್ರ ಮಾಡಿ ಜೀವನ ಸಾಗಿಸೋದ್ರ ಜೊತೆಗೆ ಕೂಡಿಟ್ಟ ತಾನು ಮಾಡಿದ್ದ ಮನೆಯನ್ನ ಆಸ್ತಿಯನ್ನ ದೂರದ ಚೆನ್ನೈ ಮಹಾನಗರದಲ್ಲಿ ಮಾರಿ ಈ ಸೋಲಿಗೆಗಿನ ಹಳ್ಳಿಯ ಅಲ್ಲೇ ಒಂದು ಆಸ್ಪತ್ರೆಯನ್ನ ಕಟ್ಟಿ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರಲ್ಲ ನನ್ನ ಅಕ್ಕ, ನನ್ನ ಪ್ರೀತಿಯ ಲೀಲಕ್ಕ ಎಂ ಲೀಲಾವತಿಯವರು, ನನ್ನ ಲೀಲಕ್ಕನಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಎಂದ ಆ ಕಲ್ಯಾಣ ಬಸವೇಶ, ನಾನು ಇದರ ಉದ್ಘಾಟನೆಗೆ ಬಂದೇ ಬರ್ತೀನಿ ಎಂದ ನಮ್ಮ ವಿಧಾನಸೌಧದ ಮುಖ್ಯಮಂತ್ರಿ ಬಸವೇಶ. ಹಂಗಾಗಿ ಅವರ ಕೃಪಾಶೀರ್ವಾದ ನಮ್ಮ ವಿನೋದ್ ರಾಜ್ ಮೇಲೆ, ಈ ಹಳ್ಳಿ ಮೇಲೆ, ಕರ್ನಾಟಕ ರಾಜ್ಯದ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಂಡು. ಒಂದು ಎರಡು ಕನಸು ಈ ಭಾಗದಲ್ಲಿ, ಒಂದು ಆಸ್ಪತ್ರೆ, ಎರಡನೇದು ಏನು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಡೀಮಡ್ ಫಾರೆಸ್ಟ್ ಜಮೀನು ಸುಮಾರು 2,000 ಎಕರೆ ಜಮೀನು. ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ತೊಂದರೆ ಕೊಡ್ತಾ ಇದ್ದಕ್ಕೆ ಸುಮಾರು ಬಾರಿ ಅಮ್ಮನವರು ಮತ್ತು ವಿನೋದ್ ರಾಜ್ ಅವರು ನಮ್ಮ ಜೊತೆ ಸ್ಟ್ರೈಕ್ ಮಾಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ, ವಿಧಾನಸೌಧ ಚೆಲ್ಲುವಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 6,000 ಹೆಕ್ಟೇರ್ ಜಮೀನನ್ನು ಡಿಮಿಡ್ ಫಾರೆಸ್ಟನ್ನು ನಾವು ಬಿಟ್ಟು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಆಸ್ಪತ್ರೆಯನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಪರಿವರ್ತಿಸಿ ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ನೀಡಲಾಗುವುದು. ಲೀಲಾವತಿಯವರ ಮತ್ತೊಂದು ಬೇಡಿಕೆಯಂತೆ ಈ ಭಾಗದ ಜಾನುವಾರುಗಳಿಗಾಗಿ ಪಶು ಆಸ್ಪತ್ರೆಯನ್ನ ಸ್ಥಾಪಿಸಲಾಗುವುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದರು. ಚಿತ್ರ ಜಗತ್ತಿನ ಚಿರಸ್ಥಾಯಿ ಆಗಿರುವಂತಹ ತಾರೆ, ಎವರ್ ಗ್ರೀನ್ ಸ್ಟಾರ್ ಡಾಕ್ಟರ್ ಎಂ ಲೀಲಾವತಿ ಅಮ್ಮವರೇ, ಭಗವಂತನು ಕೂಡ ಎಲ್ಲ ಕಡೆ ತನ್ನ ಪಾದ ಸ್ಪರ್ಶಗಳನ್ನು ಮಾಡುವುದಿಲ್ಲ, ತನ್ನ ವಾಸ್ತು ಸ್ಥಾನವನ್ನು ಮಾಡಿಕೊಳ್ಳೋದಿಲ್ಲ. ಎಲ್ಲಿ ಪುಣ್ಯಭೂಮಿ ಇರ್ತದೆ, ಎಲ್ಲಿ ಮಣ್ಣಿನಲ್ಲಿ ಸಾತ್ವಿಕತೆ ಇರ್ತದೆ, ಎಲ್ಲಿ ನಿಸರ್ಗ ಸಂಪತ್ತಿರ್ತದೆ, ಎಲ್ಲಿ ಒಳ್ಳೆತನ ಇರ್ತದೆ, ಅಲ್ಲಿ ಅವನ ಪಾದಸ್ಪರ್ಶ, ಅವನ ಒಂದು ಶಕ್ತಿ ಆ ಭೂಮಿಯಲ್ಲಿ ಇರ್ತದೆ. ಅದೇ ಸೋಲದೇವನಹಳ್ಳಿ ಅಂತ ನಾನು ಭಾವಿಸಿದ್ದೇನೆ. ದೇವರು ಕೂಡ ಸೋತಿರುವಂಥ ಹಳ್ಳಿ ಸೋಲದೇವನಹಳ್ಳಿ. ನಮ್ಮ ಅಕ್ಕ ಲೀಲಕ್ಕ ಎಲ್ಲರಿಗೂ ಅಕ್ಕ, ಸನ್ಮಾನ್ಯ ದೊಡ್ಡವರು ಹೇಳಿದಂತೆ ಎಲ್ಲರಿಗೂ ಅಕ್ಕ ಆಗಿರುವಂಥವ್ರು. ಲೀಲಾವತಿಯವರು ನಿಸರ್ಗ ಸಂಪತ್ತವಾಗಿರುವಂಥ, ಈಗ ನಮ್ಮ ಶಾಸಕರು ಹೇಳ್ತಾ ಇದ್ರು ಈ ಅವರ ತೋಟ ನಂತರ ನಮ್ಮ
ತಿಪ್ಪಗೊಂಡನಹಳ್ಳಿಯ ಕ್ಯಾಚ್ಮೆಂಟ್ ಏರಿಯಾ ಪ್ರಾರಂಭ ಆಗಿತ್ತು. ಈ ತಾಲೂಕಿನ ಕೊನೆಯ ಗ್ರಾಮ ಪಂಚಾಯತ್ ಏನಾಗಲ್ಲ. ಇಲ್ಲಿ ಬಂದು ಅವರು ತಮ್ಮ ತೋಟವನ್ನು ಮಾಡಿದರು, ಕಷ್ಟಪಟ್ಟು ತೋಟ ಮಾಡಿದ್ದಾರೆ. ಸುಲಭ ಆಗಲ್ಲ. ನಮ್ಮ ವಿನೋದ್ ರಾಜವರು ಹೇಳಿದಂತೆ ಸಮತಟ್ಟಿರಲಿಲ್ಲ, ನೆಲ ಸಮತಟ್ಟು ಇಲ್ಲದಿದ್ರೆ ಏನಾಯ್ತು, ಮನಸ್ಸು ಸಮತಟ್ಟು ಆಗಿದೆ. ಹೀಗಾಗಿ ಎಂಥ ನೆಲ ಇದ್ದರೂ ಕೂಡ ಅದನ್ನು ಸಮ ಮಾಡುವಂಥ ಆತ್ಮಶಕ್ತಿ ಅವರಲ್ಲಿದೆ. ಯಾವಾಗಲೂ ಕೂಡ ಅಸಾಧ್ಯವನ್ನು ಮಾಡಿದಾಗಲೇ ಅದು ಸಾಧನೆ ಆಗುತ್ತೆ, ಸಾಧ್ಯ ಇದ್ದದ್ದನ್ನು ಮಾಡಿದರೆ ಅದು ಸಾಧಾರಣ ಆಗುತ್ತೆ, ಸಾಧನೆ ಆಗೋದು. ಅಸಾಧ್ಯವನ್ನು ಮಾಡಿದಾಗಲೇ ಸಾಧನೆ ಆಗುತ್ತೆ ಸಂಸ್ಕೃತ ಅಲ್ವಾ. ನಮ್ಮ ನಿಲಕ್ಕೆ ಎಲ್ಲ ಅಸಾಧ್ಯವನ್ನೇ ಸಾಧ್ಯ ಮಾಡಿ ತೋರಿಸಿದ್ದಾರೆ. ಆ ಸಿನಿಮಾ, ಹಳೆಯ ಸಿನಿಮಾಗಳನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಾಗ ನೋಡಿಬಿಟ್ರೆ ಲೀಲಾವತಿಯವ್ರನ್ನ, ಅವಳ ಮುಂದೆ ಯಾವ ಬ್ಯೂಟಿನೂ ಇಲ್ಲ, ಬ್ಯೂಟಿ ಕ್ವೀನೂ ಇಲ್ಲ, ಯಾರೂ ಇಲ್ಲ. ಎಷ್ಟು ಚೆನ್ನಾಗಿ, ಮತ್ತೆ ನಿನ್ನ ಮುಖದ ಮೇಲಿರುವಂಥ ಕಳೆ ಅಕ್ಕ, ಬ್ಯೂಟಿಫುಲ್ ಕಳೆ. 18 ವರ್ಷದ ನೀನೇನು ಹೀರೋಯಿನ್ ಆಗಿ ಪಾತ್ರ ಮಾಡಿದ್ದಿ, ಅದೇ ಕಳೆ. ದೇವರ ಆಶೀರ್ವಾದ, ಯಾರೇನು ಮಾಡೋಕ್ಕಾಗಲ್ಲ. ಆದರೆ ಒಂದು ಹೇಳ್ತೀನಿ, ಇಷ್ಟೆಲ್ಲ ಅಂದ ಚಂದ ಇರುವಂಥ ನಿನಗೆ ಅದಕ್ಕಿಂತ ಭಾಳ ಅಂದವಾಗಿರುವಂಥ, ಚಂದವಾಗಿರುವಂಥ, ದೊಡ್ಡದಾಗಿರುವಂಥ ಮನಸ್ಸು ನಿನ್ನ ಹೃದಯ. ಫೇಸ್ ಇಸ್ ಎ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ, ನಿನ್ನ ಕೇಸಲ್ಲಿ ಫೇಸ್ ಇಸ್ ಇಂಡೆಕ್ಸ್ ಆಫ್ ಹಾರ್ಟ್. ನಿನ್ನ ಹೃದಯ ಭಾಳ ದೊಡ್ಡದಿದೆ. ಹೀಗಾಗಿ ನೀನು ಒಪ್ಪಿಕೊಂಡಿರುವಂತಹ ಸೋಳದೇವನಹಳ್ಳಿಗೆ ಬಂದು ಇಲ್ಲಿ ನೀನು ಇಲ್ಲಿಗೆ ನಿಂಗೆ ನೆಮ್ಮದಿ ಸಿಕ್ಕಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ, ಈ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶಾಶ್ವತವಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಕೊಟ್ಟಿಲ್ಲ. ನಿನ್ನ ಮನಸ್ಸು ಎಷ್ಟು ದೊಡ್ಡದಿರ್ಬೋದು. ಈ ನೆಲಮಂಗ್ಲು ಸುತ್ತಲೂ ಎಷ್ಟು ಜನ ಶ್ರೀಮಂತರು ಬಂದಿಲ್ಲ, ಎಷ್ಟು ಜನ ತೋಟ ಮಾಡಿಲ್ಲ, ಫಾರ್ಮ್ ಮಾಡಿಲ್ಲ, ವೇರ್ ಹೌಸ್ ಮಾಡಿಲ್ಲ. ಬೇರೆ ಬೇರೆ ಊರವರು ಬಂದು ನಿಮ್ಮ ನೆಲಮಂಗ್ಲು ತಾಲೂಕಿನಲ್ಲಿ ಎಷ್ಟು ಜನ ಬಂದಿಲ್ಲ. ಯಾರಾದರೂ ಒಬ್ಬರು ಆಸ್ಪತ್ರೆ ಕಟ್ಟಿಸ್ಬೇಕಂತ ವಿಚಾರ ಮಾಡಿದ್ರ, ಒಂದು ಶಾಲೆ ಕಟ್ಟಿಸ್ಬೇಕಂತ ವಿಚಾರ ಮಾಡಿದ್ರ? ಇವತ್ತು ತಾಯಿ ಲೀಲಾವತಿಯವರು ಇದನ್ನು ಕಟ್ಟಿಸಿ ಅವರ ಹೃದಯ ಶ್ರೀಮಂತಿಕೆ ಏನಿದನ್ನು ತೋರಿಸೋ ಜೊತೆಗೆ ನಾವೆಲ್ಲ ಎಷ್ಟು ಸಣ್ಣವ್ರು ಅನ್ನೋದನ್ನು ಕೂಡ ಅವ್ರು ತೋರಿಸಿದ. ಈ ಆಸ್ಪತ್ರೆ ನಮ್ಮ ಶಾಸಕರು ಹೇಳದಂತೆ ಪಿ ಎಚ್ ಸಿ ಸೆಂಟರ್ ಆಗಿ ಪರಿವರ್ತನೆ ಮಾಡಬೇಕು. ಈಗಾಗಲೇ ನೆಲಮಂಗದಲ್ಲಿರುವಂಥ ಒಂದನ್ನು ಇಲ್ಲಿ ನೀವು ಶಿಫ್ಟ್ ಮಾಡಿ ಪಿ ಎಚ್ ಸಿ ಮಾಡಿ ಅಂತ ಏನು ಹೇಳಿದರೆ ಅದನ್ನು ಖಂಡಿತವಾಗೂ ಮಾಡ್ತೇವೆ. ಅಷ್ಟೇ ಅಲ್ಲ, ಇದಕ್ಕೆ ಡಾಕ್ಟರ್ಗಳು, ನರ್ಸು ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ನಾನು ಖಂಡಿತವಾಗೂ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನು ಡಾಕ್ಟರ್ ಎಂ ಲೀಲಾವತಿ ಅವರು ಮಾತನಾಡಿ, ಕಳೆದ 30 ವರ್ಷದಿಂದ ಸೋಲದೇವನ ಹಳ್ಳಿಯಲ್ಲಿ ನೆಲೆಸಿದ್ದು ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿಯೇ ಅಳಲು ಸೇವೆಯನ್ನ ಮಾಡುತ್ತಿದ್ದೇನೆ. ಆಸ್ಪತ್ರೆ ನಿರ್ಮಿಸುವ ಕನಸಿನಿಂದಾಗಿ ಚೆನ್ನೈನಲ್ಲಿದ್ದಂತ ಆಸ್ತಿಯನ್ನ ಮಾರಾಟ ಮಾಡಿದ್ದೇನೆ. ಗ್ರಾಮೀಣ ಭಾಗದ ಜನರು ಆಸ್ಪತ್ರೆಯ ಅನುಕೂಲವನ್ನ ಪಡೆದುಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ಸಲಹೆಯನ್ನ ನೀಡಿದ್ರು. ಹೊರಗಡೆ ಬರ್ಸೋದು ಹೇಗೆ ಅಂತ ಯೋಚನೆ ಮಾಡಿ ಒಂದೊಳ್ಳೆ ಬಾಂಬ್ ಬಿಟ್ಟು ಮಾಡುವಾಗಿದ್ದರೆ ಮಾಡಲಿಲ್ಲ ಅವತ್ತಿಯವರು ಅಂತ. ಒಳ್ಳೇದು ಮಾಡುವಂಥದ್ದು ಇನ್ನೊಬ್ಬರು ಹೇಳಿ ಹೃದಯಕ್ಕೆ ಬರಬೇಕು. ಅದು ನನ್ನ ಹೃದಯಕ್ಕೆ ಬಂದಿತ್ತು. ಯಾಕಂದರೆ ಈ ಊರಿನಲ್ಲಿ ನಾನು ಬಾಳ್ತಾ ಇದ್ದೇನೆ. ಏನು ಈಗ ಚೆನ್ನಾಗಾಗಿದೆ ಅದು ಸೋಲದೇವನಹಳ್ಳಿ ಅಲ್ಲ, ಅದು ಇವತ್ತಿನಿಂದ ಗೆಲುವಿನ ಹಳ್ಳಿ.
ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಚಲನಚಿತ್ರ ನಟ ವಿನೋದ್ ರಾಜ್, ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ, ಮಾಜಿ ಶಾಸಕ ಎಂಬಿ ನಾಗರಾಜು, ಎಸ್ ಮಲ್ಲಯ್ಯ, ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷ ದೊಡ್ಡಣ್ಣ, ಫಿಲಂ ಚೇಂಬರ್ ಅಧ್ಯಕ್ಷ ಬಾಮಾ ಹರೀಶ್, ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಾಣಕಲ್ ಹಾಗೆ ತಹಸೀಲ್ದಾರ್ ಕೆ ಮಂಜುನಾಥ್ ಮುಂತಾದವರು ಹಾಜರಿದ್ದರು. ಬೇಕಾಗಿರುವ ಸೌಲಭ್ಯಗಳು, ಡಾಕ್ಟರ್ಗಳು, ನರ್ಸ್ಗಳನ್ನ, ಸಿಬ್ಬಂದಿ ವರ್ಗದವ್ರನ್ನ ಎಲ್ಲರನ್ನೂ ಒದಗಿಸ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಗುವಂಥ ವಿಷಯ. ನನ್ನ ತಾಯಿಯವರ ಆರೋಗ್ಯ ಅಷ್ಟೊಂದೇನು ಸರಿ ಇಲ್ಲ, ತಾವು ನೋಡಿದ ಹಾಗೆ ಅವ್ರ ಆಸೆ ಇದ್ದಿದ್ದು ಒಳ್ಳೆ ಸುಸರ್ಜಿತವಾದ ಒಂದು ಸೆಮಿ ಹೈಟೆಕ್ ಹಾಸ್ಪಿಟಲ್ ಆಗಬೇಕು ಅನ್ನುವಂಥ ಆಸೆ ಇತ್ತು. ನೋಡಿದ್ವಿ, ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನ ಉದ್ಘಾಟಿಸಿದ್ದಾರೆ. ಅವರು ಸಂಪೂರ್ಣ ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀನಿ. ನನ್ನ ತಾಯಿಯವರು ಭಾರಿ ಪ್ರಾಣಿ ಪ್ರಿಯರು. ಸುಮಾರು 15-14 ನಾಯಿಗಳಿದೆ ನಮ್ಮ ಹತ್ರ. ಇಲ್ಲಿ ಇನ್ನೊಂದು 10,000-8,000 ದನ ಕುರಿಗಳೆಲ್ಲ ಇದಾವೆ ಇಲ್ಲಿ. ಇಲ್ಲಿಂದ ತುಂಬ ದೂರ ಹೋಗಬೇಕು. ಆಮೇಲೆ ಇಲ್ಲೂ ಸ್ಪೆಷಾಲಿಟಿ ಇಲ್ಲ ಅಂದರೆ ಅವರು ಹೆಬ್ಬಾಳಕ್ಕೆ ಹೋಗಬೇಕು. ಅವ್ರ ಮನಸ್ಸಲ್ಲಿ ಇದ್ದಿದ್ದು ಇದು, ನಾನು ಹಳ್ಳಿನಲ್ಲೇ ಹುಟ್ಟಿದೆ, ಹಳ್ಳಿ ಜನತೆಗೆ ಒಳ್ಳೇದಾಗಬೇಕು, ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಪ್ರತಿ ವಸ್ತುಗೂ ಅವ್ರ ಕಾಲದಲ್ಲಿ ಅವರಿಗೆ ಮನೆ ಇರಲಿಲ್ಲ, ಮಲಗಕ್ಕೆ ಜಾಗ ಇರಲಿಲ್ಲ. ಪೋಸ್ಟ್ ಆಫೀಸ್ ಜಗಲಿನಲ್ಲಿ ಮಲಗಿ ಜೀವನ ಮಾಡಿದವ್ರು ನನ್ನ ತಾಯಿಯವರು. ಎಷ್ಟೇ ನೀನು ಬೆಳೆದ್ರು ಕಣಪ್ಪ, ನೀನು ನನ್ನ ಮಗ ತಾನೇ, ಬಡವಳ ಮಗ ನೀನು, ಅದನ್ನು ತಲೆಯಲ್ಲಿ ಇಟ್ಕೊಂಡು ಜೀವನ ಮಾಡಪ್ಪ ಅಂತಂದು ಹೇಳ್ತಾರೆ. ಹಾಗಾಗಿ ಅವ್ರೇನು ಹೇಳ್ತಾರೋ ಅದರಂತೆಯೇ ಮಾಡ್ಕೊಂಡು ಹೋಗೋದು ಉತ್ತಮ ಅನಿಸ್ತದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.